ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ನೇಹ ಬುಕ್ ಹೌಸ್ನ ಕರುನಾಡ ಕಣ್ಮಣಿಗಳು ಸಂಚಿಕೆಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ನಾನು ನಿಮ್ಮ ಗುಣವಂತ ಮಂಜು. ಸ್ನೇಹಿತರೆ, ಸಾಹಿತ್ಯಾಸಕ್ತರೆ, ಕನ್ನಡ ಬಂಧುಗಳೇ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಳ್ಳುವ ಒಂದು ಸುದಿನ ನನಗೆ ಬಂದಿದೆ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು ಅಂದರೆ, ಅವರು ನಮ್ಮ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರಲ್ಲಿ ಒಬ್ಬರಾದ ಶ್ರೀಯುತ ಶ್ರೀಕೃಷ್ಣ ಆಲನಹಳ್ಳಿ ಅವರು. ಇವರ ಬಗ್ಗೆ ಹೇಳಬೇಕು ಅಂತಂದರೆ, ಅಲ್ಪಾಯುಷ್ಯದಲ್ಲೇ ಮಹಾನ್ ಸಾಧನೆ ಮಾಡಿದ ಸಾಧಕರಿವರು. ಯಾಕೆಂದರೆ 1947 ನಮಗೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ಇವರು ಜನಿಸ್ತಾರೆ. ಆದರೆ ದುರಾದೃಷ್ಟವಶಾತ್ 1989 ಇವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಇವರು ಮಾಡಿರುವ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ನಿಜಕ್ಕೂ ಇವರನ್ನು ಜೀವಂತವಾಗಿಟ್ಟಿದೆ ನಮ್ಮ ಸಾರಸ್ವತ ಲೋಕದಲ್ಲಿ ಮತ್ತು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ. ಇವರ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕಾದ್ರೆ, ಇವರು HD ಕೋಟೆ ಅಂದರೆ ಮೈಸೂರು ತಾಲೂಕಿನ ಹೆಗ್ಗಡ ದೇವನ ಕೋಟೆಯಲ್ಲಿ ಆಲನಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ವಿದ್ಯಾರ್ಥಿ ಜೀವನ ತುಂಬ ಚೆನ್ನಾಗಿರುತ್ತೆ. ಇವರು ವಿದ್ಯಾರ್ಥಿ ಜೀವನದಲ್ಲಿಯೇ ಒಂದು ಸಮೀಕ್ಷಕ ಎನ್ನುವ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ನಮ್ಮ ರಾಜ್ಯದ ಅನೇಕ ಸಾಹಿತಿಗಳು, ಘಟಾನುಘಟಿಗಳು ಇದರಲ್ಲಿ ತಮ್ಮ ಲೇಖನಗಳನ್ನು ಬರೀತಾರೆ. ಯಾಕೆಂದರೆ ಈ ಸಮೀಕ್ಷಕ ಅನ್ನುವ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ ಅಷ್ಟೊಂದು ಜನಪ್ರಿಯವಾಗಿರುತ್ತೆ. ಮತ್ತು ಇವರು ನನ್ನ ಸುತ್ತ ಎನ್ನುವ ಒಂದು ಪ್ರಸಿದ್ಧ ಕವನದಲ್ಲಿ P. ಲಂಕೇಶ್ರವರ ಕುರಿತಾಗಿ ಬರೀತಾರೆ. ಯಾಕೆಂದರೆ P. ಲಂಕೇಶ್ರವರೇ ಈ ಒಂದು ಸಮೀಕ್ಷಕ ಎನ್ನುವ ಪತ್ರಿಕೆಗೆ ಬರೀತಾ ಇರ್ತಾರೆ. ಇದು ಅಷ್ಟೊಂದು ಪಾಪ್ಯುಲರ್ ಆಗಿರುತ್ತೆ. ಹಾಗಾಗಿ ಶ್ರೀಕೃಷ್ಣ ಆಲನಹಳ್ಳಿ ಅವರ ಹೆಸರು ಆಗಲೇ ಎಂಥ ಪ್ರಸಿದ್ಧಿಯಲ್ಲಿತ್ತು ಅಂತ ನೀವು ಊಹಿಸ್ಬೋದು. ಮತ್ತು ವಿಶೇಷವಾಗಿ ಶ್ರೀಯುತ ಅಡಿಗರಿಂದ ಅವರಿಗೆ ಪ್ರಶಂಸೆ ಸಿಗುತ್ತೆ. ಅವರು ಏನಂತಂದರೆ, ಬರೆದ ಎಲ್ಲ ಕೃತಿಗಳು ಚಲನಚಿತ್ರಗಳಾಗುತ್ತೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಅದು ಹೇಳಬೇಕಂದ್ರೆ, ಉದಾಹರಣೆಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಕಾಡು ಅನ್ನುವ ಒಂದು ಇವರು ಬರೆದಂಥ ಕಥಾ ಸಂಕಲನ ಚಲನಚಿತ್ರವಾಗುತ್ತೆ. ತದನಂತರ ಪರಸಂಗದ ಗೆಂಡೆ ತಿಮ್ಮ ಅತ್ಯಂತ ಜನಪ್ರಿಯ ಕತೆ, ಅತ್ಯಂತ ಜನಪ್ರಿಯ ಸಿನಿಮಾ ಕೂಡ ಹೌದು. ಮತ್ತು ಭುಜಂಗಯ್ಯನ ದಶಾವತಾರಗಳು ಅನ್ನುವ ಕೃತಿ, ಇದೂ ಸಹ ಚಲನಚಿತ್ರ ಆಗುತ್ತೆ. ವಿಶೇಷವಾಗಿ ಅದರ ಜೊತೆಗೆ ಗೀಜಗನಗೂಡು, ಫಿನಿಕ್ಸ್ ಎನ್ನುವ ಒಂದು ಚಿತ್ರ, ಬಹಳ ಪರಿಣಾಮಕಾರಿಯಾಗಿ ಚಲನಚಿತ್ರ ಪ್ರಪಂಚದಲ್ಲಿ ಹೆಸರು ಮಾಡತಕ್ಕಂಥ ಒಂದು ಫಿನಿಕ್ಸ್ ಅನ್ನುವ ಒಂದು ಚಿತ್ರ ಕೂಡ ಇವರೇ ಬರೆದಂಥ ಒಂದು ಕಥೆಯಾಗಿರುತ್ತೆ. ಅದರಲ್ಲಿ ಗೀಜಗನಗೂಡನ್ನು ಶ್ರೀಯುತ ಖ್ಯಾತ ನಿರ್ದೇಶಕರು T.S. ರಂಗಾರವರು ನಿರ್ದೇಶನ ಮಾಡ್ತಾರೆ. ಕಾಡು ಚಿತ್ರವನ್ನು ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನ ಮಾಡ್ತಾರೆ. ಪರಸಂಗದ ಗೆಂಡೆತಿಮ್ಮ ಚಿತ್ರವನ್ನು ಮಾರುತಿ ಶಿವರಾಮ್ ಅವರು ನಿರ್ದೇಶನ ಮಾಡ್ತಾರೆ. ಭುಜಂಗಯ್ಯನ ದಶಾವತಾರಗಳು ಚಿತ್ರವನ್ನು ಶ್ರೀಯುತ ಲೋಕೇಶ್ರವರು, ಹಿರಿಯ ನಟ ಲೋಕೇಶ್ರವರು ನಿರ್ದೇಶನ ಮಾಡ್ತಾರೆ. ಮತ್ತು ಕಾಡು ಅನ್ನೋ ಚಿತ್ರದಲ್ಲಿ ನಮ್ಮ ಉತ್ತರ ಭಾರತದ ಪ್ರಖ್ಯಾತ ನಟ, ಭಾರತೀಯ ಚಲನಚಿತ್ರರಂಗದ ಪ್ರಖ್ಯಾತ ನಟ ಅಂಬರೀಷ್ ಪುರಿ ಅವರು ನಟಿಸ್ತಾರೆ. ಅದು ಕನ್ನಡದ ಪ್ರಪ್ರಥಮ ನಟಿಸ್ತಾರೆ. ಅದು ಕೂಡ ಒಂದು ವಿಶೇಷ ಆಗುತ್ತೆ. ಮತ್ತು ಈ ಎಲ್ಲ ಚಲನಚಿತ್ರಗಳಿಗೂ ಕೂಡ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುತ್ತೆ. ಹಾಗಾಗಿ ಚಲನಚಿತ್ರ ಪ್ರಪಂಚದಲ್ಲಿ ಮತ್ತು ಸಾಹಿತ್ಯ ಪ್ರಪಂಚದಲ್ಲಿ ಶ್ರೀಕೃಷ್ಣ ಆಲನಹಳ್ಳಿಯವರ ಹೆಸರು ಚಿರಾಯವಾಗಿ ಉಳಿಯುತ್ತೆ. ಮತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗುತ್ತೆ. ಮತ್ತು ಕಾಡು ಕಾದಂಬರಿಗೆ 2 ರಾಜ್ಯ ಪ್ರಶಸ್ತಿ ಅವರಿಗೆ ಲಭ್ಯವಾಗುತ್ತೆ. ಇವರ ಕಥೆಗಳಲ್ಲಿ ಯಾವ ರೀತಿಯ ಪರಿಣಾಮಕಾರಿಯಾದ ವಿಚಾರಗಳನ್ನು ಇವರು ತಗೋತಿದ್ದಂತಂದರೆ, ಆಲನಹಳ್ಳಿಯಲ್ಲಿ ನಡೆದಂಥ ಘಟನೆಗಳೇ ಇವರ ಕಥಾವಸ್ತುಗಳು. ಮತ್ತು ಅಲ್ಲಿರುವ ಮುಗ್ಧ ಜನರ ವಿಚಾರಗಳನ್ನೇ ಇಟ್ಟುಕೊಂಡು ಕಥೆಗಳನ್ನು ಮಾಡ್ತಾ ಹೋಗ್ತಾರೆ. ಆ ಕಥೆಗಳ ಮೂಲಕ ಅನೇಕ ವೈವಿಧ್ಯಮಯವಾದಂತಹ ಒಂದು ವಿಚಾರಗಳನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಮತ್ತು ಅದರ ಆಳಕ್ಕೆ ಹೋಗಿ ವ್ಯಕ್ತಿಗಳ ಪರಿಚಯವನ್ನು ಕಥೆಗಳ ಮೂಲಕ ಮಾಡಿಕೊಡ್ತಾರೆ. ಇಲ್ಲಿ ಒಂದು ಘಟನೆ ನಡೆಯುತ್ತೆ, ಅದು ಭಾಳ ಸ್ವಾರಸ್ಯಕರವಾಗಿದೆ. ಇವರಿಗೂ ಒಬ್ಬರು ಆತ್ಮೀಯವಾದ ಒಂದು ಪ್ರೊಫೆಸರ್ ಇರ್ತಾರೆ, ಅವರ ಹೆಸರು S. ನಾರಾಯಣ ಶೆಟ್ಟರು ಅಂತ. ಇವರು ಪುಸ್ತಕಗಳು ಲೈಬ್ರರಿನಲ್ಲಿ ಇಟ್ಟಾಗ ತುಂಬ ಜನ ಅದನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ. ನಾರಾಯಣ ಶೆಟ್ಟರಿಗೆ ನಾನು ಬರೆದಿರೋ ಕೃತಿ ಯಾರು ತಗೋತಿಲ್ವಲ್ಲ ಅಂತ ಒಂದು ಮನಸ್ಸಿನಲ್ಲಿ ಒಂದು ಅಳಕಿರುತ್ತೆ. ನನ್ನ ಪುಸ್ತಕನೂ ತಗೊಂಡು ಹೋಗ್ಬೇಕು ಅಂತ ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ
ಮತ್ತು ಲೈಬ್ರರಿಯಲ್ಲಿ ಜೋಡಿಸಿಟ್ಟಿರೋ ಪುಸ್ತಕಗಳು ಪಕ್ಕದಲ್ಲಿ ಅದನ್ನ ಇಡ್ತಾರೆ ಯಾರಾದರೂ ನೋಡಲಿ ಅಂತ, ಹಂಗಾಗೋದು ನಾನು ತಗೊಂಡೋಗ್ಲಿ ಅಂತ. ಅಷ್ಟರ ಮಟ್ಟಿಗೆ ಓದುಗರಲ್ಲಿ ಪ್ರಭಾವವನ್ನು ಬೀರಿರುತ್ತೆ ಇವರ ಸಾಹಿತ್ಯ. ಹಾಗಾಗಿ ಶ್ರೀಕೃಷ್ಣ ಆಲನಳ್ಳಿ ಅವರು ನಿಜಕ್ಕೂ ನಮ್ಮನ್ನು ಬಹಳ ಬೇಗ ನಮ್ಮಿಂದ ದೂರ ಆಗ್ತಾರೆ. ಆದರೆ ಅವರು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪಾರ. ಇವರ ಬಗ್ಗೆ ತಿಳ್ಕೋಬೇಕಾದ್ರೆ ಮತ್ತಷ್ಟು ಇವರ ಕೃತಿಗಳನ್ನು ಓದಿ. ಈ ಮೂಲಕ ನಾನು ಗುಣವಂತ ಮಂಜು ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನನಗೆ ಸಂತೋಷ ಪಡ್ತಾ ಇದ್ದೀನಿ. ವಂದನೆಗಳು.